ಮಲ್ಯಸ್ ಕಿಚನ್ ಸೊ ಇವತ್ತು ನಾವು ರವ ಇಡ್ಲಿ ಮಾಡುವ ಪ್ಲಾನ್ ಅಲ್ಲಿ ಇದ್ದೇವೆ ಹಾಗೆ ನಿಮ್ಗೆ ಹಿಂದ್ಗಡೆ ಚಿಪ್ಸ್ ಎಲ್ಲ ಕಾಣ್ತಾ ಉಂಟು ಸೊ ಅದೆಲ್ಲ ಇಗ್ನೋರ್ ಮಾಡಿ ಸೊ ರವ ಇಡ್ಲಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಇವತ್ತು ನಾನು ನಿಮ್ಗೆ ತೋರಿಸೋದಿಲ್ಲ ಯಾಕಂದ್ರೆ ಇವತ್ತು ನಾವು ಡೈರೆಕ್ಟ್ ನಾವು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ ಈಗ ಯಾವಾಗಲೂ ನಾನು ನಿಮ್ಗೆ ಇದು ಇದು ಇದೆಲ್ಲ ಬೇಕಂತ ಹೇಳ್ತೇನಲ್ಲ ಸೊ ಅದು ಸ್ವಲ್ಪ ಕಟ್ ಶಾರ್ಟ್ ಮಾಡಲಿಕ್ಕೆ ಡೈರೆಕ್ಟ್ ಏನೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ಅದಕ್ಕೆ ನಾವು ಇವಾಗ ಗ್ಯಾಸ್ ಅಲ್ಲಿ ಪ್ಯಾನ್ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇವೆ ಸೊ ಅಲ್ಲಿ ನಾನು ಪ್ಯಾನ್ ತಗೊಂಡಿದ್ದೆ ನೀವು ಯಾವ ಪ್ಯಾನ್ ಕೂಡ ತಗೊಳ್ಬಹುದು ಇದೀಗ ಫುಲ್ ಬೆಚ್ಚ ಬೆಚ್ಚ ಆಗಿದೆ ಆ ಬೆಚ್ಚ ಬೆಚ್ಚ ಕಡೆಯಲ್ಲಿ ನಾವೀಗ ಎರಡು ಒಂದ 1 ಟೇಬಲ್ ಸ್ಪೂನ್ ತುಪ್ಪ ಒಂದು ಇಲ್ಲಾಂದ್ರೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಯಾಕಂತ ಹೇಳಿದ್ರೆ ಈಗ ನಮಗೆ ತುಪ್ಪ ಬೇಕಾಗಬಹುದು ಯಾಕಂತ ಹೇಳಿದ್ರೆ ನಮಗೆ ಈಗ ಅದು ರೋಸ್ಟ್ ಮಾಡ್ಲಿಕ್ಕೆ ಉಂಟಲ್ಲ ಕ್ಯಾಶ್ಯೂ ನಟ್ಸ್ ರೋಸ್ಟ್ ಮಾಡ್ಲಿಕ್ಕೆ ಉಂಟು ಸೊ ಅದೀಗ ಅವರು ಓಕೆ ಈಗ 4-5 ಇಷ್ಟ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಲ್ಲಿ ಅದನ್ನು ತೆಗೆದು ನಾವು ಒಂದು ಸೈಡಲ್ಲಿ ಒಂದು ಪ್ಲೇಟ್ ಇಂದ ಬೌಲಲ್ಲಿ ತೆಗೆದಿಟ್ಟು ಬಿಡಿ ಸೊ ಹಾಗೆ ಈಗ ನೆಕ್ಸ್ಟ್ ಇಲ್ಲಿ ತುಪ್ಪ ಇದೆ ಅದಕ್ಕೆ ಈಗ ನಾವು ನೆಕ್ಸ್ಟ್ ಆಡ್ ಮಾಡ್ತಿರುವಂತದ್ದು ಮಸ್ಟರ್ಡ್ ಸೀಡ್ಸ್ ಎಷ್ಟು ಸ್ವಲ್ಪ ಓಕೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಅಂತ ತಕೊಂಡಿದ್ದೇವೆ ಮಸ್ಟರ್ಡ್ ಕನ್ನಡದಲ್ಲಿ ಎಂತ ಹೇಳೋದಾ ಸಾಸಿವೆ ಆ ಸಾಸಿವೆ ಸಾರಿ ಸಾರಿ ಸಾಸಿವೆ ಆಯ್ತಾ ಮತ್ತೆ ಇದು ಮೂರು ಎಂತ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಓಕೆ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ತಕೊಂಡಿದ್ದೇವೆ ಕಾಲ್ ಕಾಲ್ ಟೇಬಲ್ ಸ್ಪೂನ್ ಆಯ್ತಾ ಓಕೆ ಇದನ್ನು ಸ್ವಲ್ಪ ಈಗ ಡ್ರೈ ರೋಸ್ಟ್ ಮಾಡಿ ಇದೆಲ್ಲ ಸ್ವಲ್ಪ ಬೇಗ ಬೇಗ ಮಾಡಬೇಕು ಈಗ ನೆಕ್ಸ್ಟ್ ನೆಕ್ಸ್ಟ್ ಅವರಿಗೆ ನಾನು ವಿಡಿಯೋ ಮಾಡ್ತಿದ್ದೇನಲ್ಲ ವಾಯ್ಸೇ ಬರ್ತಾ ಇಲ್ಲ ಇಲ್ಲಾಂದ್ರೆ ಬೊಬ್ಬೆ ಆಗ್ತಾ ಇರ್ತಾರೆ ಮನೆಯಲ್ಲಿ ಅಲ್ವಾ ಸೊ ಹಾಗೆ ಈಗ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ಲಿಕ್ಕೆ ಉಂಟು ಇದು ಸ್ವಲ್ಪ ನಾವು ರೋಸ್ಟ್ ಮಾಡಲಿಕ್ಕೆ ವೇಟ್ ಮಾಡಬೇಕಾಗ್ತದೆ ನೋಡಿ ಓಕೆ ಸಾಧಾರಣ ರೋಸ್ಟ್ ಆಯ್ತಲ್ಲ ಓಕೆ ಆಯ್ತು ಈಗ ನೆಕ್ಸ್ಟ್ ಅದಕ್ಕೆ ಕರಿಬೇವಿನ ಸೊಪ್ಪು ಆಯ್ತು ಕರಿಬೇವು ಉಂಟಲ್ಲ ಅದು ಚಿಕ್ಕ ಚಿಕ್ಕದು ಕಟ್ ಮಾಡಿ ಆಯ್ತಾ ಅದು ದೊಡ್ಡದು ಹಿಡಿ ಹಿಡಿ ಹಾಕಬೇಡಿ ದೊಡ್ಡ ದೊಡ್ಡದು ಹಾಕಿ ಕಟ್ ಮಾಡಿ ಹಾಕಿ ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಫೈನ್ಲಿ ಚಾಪ್ಡ್ ಆಯ್ತು ಅದಕ್ಕೆ ಈಗ ನಾವು ಸಾಧಾರಣ ಒಂದು ಬೌಲ್ ಅಷ್ಟು ಒಂದು ಪಾವ್ ಅಷ್ಟಲ್ಲ ಒಂದು ಬೌಲ್ ಅಷ್ಟು ನಾವು ಉಪ್ಪಿಟ್ಟು ರವೆ ತಗೊಂಡಿದ್ದೇವೆ ಅದನ್ನ ಈಗ ಅದಕ್ಕೆ ಹಾಕಿ ಓಕೆ ಸೊ ಇದನ್ನ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಿ ಇದೆಲ್ಲ ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಲಾ ಓಕೆ ಇದೆಲ್ಲ ಲೋ ಫ್ಲೇಮಲ್ಲಿ ಆಯ್ತಾ 2-3 ನಿಮಿಷ ಸೌಟೆ ಮಾಡ್ತಾ ಹೋಗಿ ನೋಡಿ ಇದು ನೋಡಿ ಡ್ರೈ ರೋಸ್ಟ್ ಆಯಿತು ಕಂಪ್ಲೀಟ್ ಇದನ್ನೀಗ ಫುಲ್ ಇದು ಫುಲ್ ಬೆಚ್ಚ ಬೆಚ್ಚ ಉಂಟು ಬಿಸಿ ಬಿಸಿ ಆಯ್ತಾ ಇದನ್ನೊಂದು 5-10 ನಿಮಿಷ ಹಾಗೆ ಬಿಡಿ ಆಯ್ತು ಯಾಕಂದರೆ ಇದು ಸ್ವಲ್ಪ ಈಗ ಕೂಲ್ ಡೌನ್ ಆಗಬೇಕು ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತಲ್ಲ ಈಗ ನೆಕ್ಸ್ಟ್ ಎಂತ ಪ್ರೊಸೀಜರ್ ಅಂತ ನಾನು ನಿಮ್ಗೆ ಈಗ ತೋರಿಸ್ತೇನೆ ಸೊ ಮೇಕ್ ಶೋರ್ ಇದು ನೀವು ಸ್ವಲ್ಪ ಫುಲ್ ಇದೀಗ ಬಿಸಿ ಉಂಟಲ್ಲ ತಣ್ಣಗಾಗಬೇಕು ಇದೆಲ್ಲ ಸ್ವಲ್ಪ ಫುಲ್ ತಣ್ಣಗಾಗಿದೆ ಈಗ ಬಿಸಿ ಇಲ್ಲ ಸೊ ಅದೇ ಕಾವಲಿಯಲ್ಲಿ ನಾವೀಗ ಎಂತ ಹಾಕ್ಲಿಕ್ಕೆ ಉಂಟು ನೆಕ್ಸ್ಟ್ ಮೊಸರ ಓಕೆ ನೋಡಿ ಗಟ್ಟಿ ಮೊಸರನ್ನು ಆ್ಯಡ್ ಮಾಡಿ ಎಂತ ಅಂತ ಹೇಳಿದ್ರು ನಾವು ಆ್ಯಕ್ಚುಲಿ ಪ್ಯಾಕೆಟ್ ಮೊಸರು ತಗೊಂಡದ್ದು ಅಂಗಡಿಯಿಂದ ಈಗ ಕೆಲವರು ನಮ್ಮ ಮಂಗಳೂರು ಕಡೆ ಎಲ್ಲ ಆಚೆ ಎಲ್ಲ ಮನೆಯಲ್ಲೇ ಮಾಡ್ತಾರೆ ಮೊಸರು ಅದು ಇದ್ರೆ ಭಾರಿ ಒಳ್ಳೇದು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಉಳಿಯಿರ್ತದಲ್ಲ ಸೊ ಅದೊಂದು ಒಳ್ಳೇದು ಮತ್ತು ಇದು ನೆಕ್ಸ್ಟ್ ಉಪ್ಪು ಉಪ್ಪು ರುಚಿಗೆ ತಕ್ಕಂತೆ ಉಪ್ಪು 2 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಓಕೆ ಓಕೆ ಇದನ್ನು ಮಿಕ್ಸ್ ಮಾಡ್ತಾ ಹೋಗಿ ಮತ್ತು ಗ್ರೇಟೆಡ್ ಕ್ಯಾರೆಟ್ ಕ್ಯಾರೆಟ್ ಕಂಪ್ಲೀಟ್ ಕಿಸಿರಿದ್ದು ಕ್ಯಾರೆಟ್ ಆಯ್ತಾ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕೊಬ್ಬರಿ ಸ್ವಲ್ಪ ಹಸಿ ತೆಂಗಿನಕಾಯಿ ಕೊಬ್ಬರಿ ಇಲ್ಲ ಯಾವುದು ಆಗ್ತದೆ ಸೊ ಅದನ್ನು ಯೂಸ್ ಅದನ್ನು ಮಾಡಿ ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಿ ಆಗಿದೆ ಮತ್ತು ಆಗ ನಿಮಗೆ ಒಂದು ಹೇಳಲಿಕ್ಕೆ ಮರೆತೋಯ್ತು ಸೊ 1 ಕಪ್ ರವಾಗೆ 1/2 ಕಪ್ ಮೊಸರು ಅಳತೆ ಆಯಿತಾ ಸಿ ನೀವು ಮತ್ತು ನಿಮ್ಮ ಮನೆಯಲ್ಲಿ ಈಗ ಜಾಸ್ತಿ ನಿಮಗೆ ಅದು ಮಾಡಲಿಕ್ಕಿದ್ರೆ ನೀವು ಕ್ವಾಂಟಿಟಿಯನ್ನು ಆಚೆ ಈಚೆ ಮಾಡ್ಬೋದು ಸ್ವಲ್ಪ ಸೊ ಈಗ ಅದಕ್ಕೆ ನಾವು ಆ್ಯಡ್ ಮಾಡ್ತಿರುವಂಥದ್ದು ನೀರು ಓಕೆ ನೀರೆಷ್ಟು ನೀರು ಓಕೆ ಸಾಧಾರಣ ಎಷ್ಟು ಕಪ್ ಇಡ್ಲಿ ಹಿಟ್ಟಿನಷ್ಟು ಬರಬೇಕು ಓಕೆ ಕನ್ಸಿಸ್ಟೆನ್ಸಿ ಹೇಗಿರಬೇಕಂತ ಹೇಳಿದರೆ ಈಗ ನಾವು ಸದ್ಯಕ್ಕೆ 1/2 ಗ್ಲಾಸ್ ಹಾಕಿದ್ದೇವೆ ನಾವು ಇಡ್ಲಿದ್ದು ಇದು ಮಾಡ್ತೇವಲ್ಲ ಏನು ಬ್ಯಾಟರ್ ಬ್ಯಾಟರ್ ಮಾಡ್ತೇವಲ್ಲ ಸೊ ಅದ ಅಷ್ಟಕ್ಕೆ ಬರಬೇಕದು ಓಕೆ ಓಕೆ ಈಗ ನಾವು ಸಾಧಾರಣ ಒಂದು 1/4 ಗ್ಲಾಸ್ ಹಾಕಿದ್ದೇವೆ ಸೊ ಬ್ಯಾಟರ್ ಇಡ್ಲಿದ್ದು ಬ್ಯಾಟರ್ ಆಗುವಷ್ಟು ಆಗಬೇಕು ಥಿಕ್ನೆಸ್ ನೋಡಿ ಒಂದು ಸ್ವಲ್ಪ ಅದು ಇಡ್ಲಿ ಟೈಪ್ ಬರಬೇಕಲ್ಲ ಈಗ ನೆಕ್ಸ್ಟ್ ಆ್ಯಡ್ ಮಾಡ್ತಿರುವಂಥದ್ದು ಓಕೆ ಸೋಡಾ ಪೌಡರ್ ಎಷ್ಟು ಓಕೆ 1/4 ಟೇಬಲ್ ಸ್ಪೂನ್ ಆಯಿತಾ 1/4 ಟೇಬಲ್ ಸ್ಪೂನ್ ಸೋಡಾ ಪೌಡರ್
ಓಕೆ ಈಗ ಇದನ್ನ ಹಾಕಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆಗಿ ಆಯ್ತು ಈಗ ಇದನ್ನ ನಾವು ಒಂದು ಲಿಡ್ ಹಾಕಿ ಒಂದು 5 ನಿಮಿಷ ಇಡಬೇಕು ಆಯ್ತಾ ಜಾಸ್ತಿ ಹೊತ್ತು ಇಡಲಿಕ್ಕಿಲ್ಲ ಕೇವಲ 5 ನಿಮಿಷ ಲಿಡ್ ಹಾಕಿ ಇಟ್ಟುಬಿಡಿ ಈಗ ನೋಡಿ 5 ನಿಮಿಷ ಆಯ್ತಾ ಆಯ್ತಾ ಈಗ ನಾನು ಇದು ತೆಗೆದು ಇದರ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ಓಕೆ ನೋಡಿ ಹೇಗೆ ಇರಬೇಕು ಅಂತ ಹೇಳಿದ್ರೆ ಹೀಗೆ ಇರಬೇಕು ನೋಡಿ ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಇದೆ ಪಕ್ಕನೇ ನೀವು ಕೆಲವೇ ಮಧ್ಯದಲ್ಲಿ ನೋಡಿ ಸ್ವಲ್ಪ ಪಕ್ಕ ನೀರು ಆಡ್ ಮಾಡಬೇಕು ಅಂತ ಅನ್ಸಿದ್ರೆ ನೀರು ಆಡ್ ಮಾಡಬಹುದು ಓಕೆ ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ತಿದ್ದಾರೆ ಓಕೆ ಓಕೆ ಸ್ವಲ್ಪ ಒಂದು ಸ್ವಲ್ಪ ನೀರು ಆಡ್ ಮಾಡಿ ಒಮ್ಮೆ ಮಿಕ್ಸ್ ಮಾಡಿ ಅದಕ್ಕೆ ಒಳ್ಳೆ ನೋಡಿ ಓಕೆ ನೋಡಿ ಹೀಗೆ ಇರಬೇಕು ನೋಡಿ ಪರ್ಫೆಕ್ಟ್ ಈಗ ಅದೇ ತರ ನಾವು ಅಲ್ಲಿ ಇಡ್ಲಿದು ಪಾತ್ರೆ ಕೂಡ ನಾವು ಇಟ್ಟಿದ್ದೇವೆ ಅದು ಫುಲ್ ಬಿಸಿ ಬಿಸಿ ಆಗಿದೆ ನೋಡಿ ಅಲ್ಲಿ ಈಗ ಸ್ವಲ್ಪ ಗ್ಯಾಸ್ ಚಿಕ್ಕದು ಮಾಡುವಲ್ಲ ಓಕೆ ಅಲ್ಲಿ ಅದು ಇಟ್ಟಿದ್ದೇವೆ ಪ್ಲಸ್ ಇಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಹೇಳಿ ನಾನು ನಿಮಗೆ ಈಗ ತೋರಿಸ್ತೇನೆ ಮಾಡೋ ಪಾತ್ರೆ ಆಯ್ತಾ ಇದಕ್ಕೆ ಈಗ ನಾವು ಸ್ವಲ್ಪ ತುಪ್ಪನ ಹಾಕಿ ನೋಡಿ ಓಕೆ ಜಸ್ಟ್ ಲೇಯರ್ ಲೇಯರ್ ತರ ಯಾಕಂದ್ರೆ ಅದು ಅಂಟ್ಕೊಳ್ಬಾರದಲ್ಲ ಅಷ್ಟಕ್ಕೆ ಮಾತ್ರ ಸ್ವಲ್ಪ ಅದನ್ನು ಬ್ರಷ್ ಅಪ್ ಮಾಡಿ ಇದು ಪಕ್ಕ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೇಲಿ ಈಗ ಚಿಕ್ಕ ಚಿಕ್ಕದು ಇದಿರ್ತದಲ್ಲ ಬೌಲ್ ಇರ್ತದಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಇದಕ್ಕೆ ರೋಸ್ಟೆಡ್ ಗೋಡಂಬಿ ಒಂದು ಎಲ್ಲದರಲ್ಲಿ ಒಂದೊಂದು ಇಡ್ತಾ ಹೋಗಿ ಆಯ್ತು ಅದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿದಂತಹ ಕೊಕೊನಟ್ ಪೀಸಸ್ ಚಿಕ್ಕ ಚಿಕ್ಕದು ಓಕೆ ಅದು ಸ್ವಲ್ಪ ಹಾಕ್ತಾ ಹೋಗಿ ಇದೆಲ್ಲ ಬೇಸಿಕಲಿ ಗಾರ್ನಿಷಿಂಗಿಗೆ ಯಾಕಂತ ಹೇಳಿದರೆ ಫೈನಲ್ ಅದು ಆದ ಮೇಲೆ ಅದು ನಾವು ನಾರ್ಮಲ್ ಇದೆಲ್ಲ ಹೋಟ್ಲಲ್ಲಿ ತಿಂತೇವಲ್ಲ ಎಲ್ಲ ಹೋಟ್ಲಲ್ಲಿ ಹೋಗಿ ನಾವು ಆರ್ಡರ್ ಮಾಡಿ ತಿಂತೇವಲ್ಲ ಸಿಮಿಲರ್ ಹೋಟೆಲ್ ಟೇಸ್ಟ್ ಇದು ನಿಮ್ಮ ನಿಮ್ಮ ಮನೇಲಿ ಮಾಡ್ಬೋದು ಈಗ ಲಾಕ್ಡೌನಲ್ಲಿ ಹೇಗೆ ಕೂಡ ಹೋಟ್ಲಿಗೆ ಒಂದು ಹೋಗ್ಲಿಕ್ಕಿಲ್ಲ ಸದ್ಯಕ್ಕೆ ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೋಡಿ ನೀವು ಮಾಡಿ ಆದ ನನಗೆ ನೀವು ಹೇಳಬೇಕಾಯ್ತು ಹೇಗಾಗಿದೆ ಅಂತೇಳಿ ಡೆಫಿನೆಟ್ಲಿ 120% ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗ್ತದೆ ಇದೀಗ ಅದು ಕೂಡ ಖಾಲಿ ಮನೆಯಲ್ಲಿ ಕೂತ್ಕೊಂಡು ಓಕೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಓಕೆ ಇದು ನೋಡ್ಲಿಕ್ಕೆ ಬರೋ ಒಳ್ಳೆ ಉಂಟಲ್ಲ ಓಕೆ ಇದಿಷ್ಟೆಲ್ಲ ಆದ ಮೇಲೆ ಇದನ್ನು ನಾವೀಗ ಸ್ವಲ್ಪ ಇಡಬೇಕು ಈಗ ನೆಕ್ಸ್ಟ್ ಆ ಬ್ಯಾಟರನ್ನು ಇದಕ್ಕೆ ಹಾಕ್ಲಿಕ್ಕುಂಟು ಸೊ ಅದು ನಾನು ನಿಮಗೆ ಬ್ಯಾಟರ್ ಮಾಡೋದು ಉಂಟಲ್ಲ ಅದು ಈಗ ಇದ್ರ ಮೇಲೆ ಹಾಕ್ತಾ ಹೋದ್ರೆ ಆಯಿತು ನೋಡಿ ಓಕೆ ಸೊ ಇಲ್ಲಿ ಏನೆಲ್ಲ ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ಲ ಅದೆಲ್ಲ ನಾರ್ಮಲ್ ನಾವು ಆ ಬ್ಯಾಟ್ರಿಗೆ ಕೂಡ ಯೂಸ್ ಮಾಡಿದ್ದೇವೆ ಗೋಡಂಬಿ ಒಂದು ಬಿಟ್ಟು ಸೊ ಬಾಕಿ ಎಲ್ಲ ಅದರಲ್ಲಿ ಕೂಡ ಉಂಟು ಸೊ ಈಗ ನೋಡಿ ಓಕೆ ಫೈನಲಿ ಅದರಿಂದ ಈಗ ನಮ್ಮದು ಇಡ್ಲಿ ಪಾತ್ರೆ ಒಳಗಡೆ ಲ್ಯಾಂಡ್ ಆಗ್ತಾ ಉಂಟು ಓಕೆ ಇಲ್ಲಿ ನೋಡಿ ಈಗ ಇದನ್ನು ಲಿಡ್ ಹಾಕಿ ಎಷ್ಟು ನಿಮಿಷ ಸಾಧಾರಣ ಓಕೆ ಹೈ ಫ್ಲೇಮಲ್ಲಿ ಉಂಟು ಆಯಿತಾ ನೋಡಿ ಹೈ ಫ್ಲೇಮಲ್ಲಿ ಉಂಟು ಡಕ್ಕನ್ ಹಾಕಿ ಒಂದು 10 ನಿಮಿಷ ಇಟ್ಟರೆ ರೆಡಿ ಆಗ್ತದೆ ರೆಡಿ ರವೆ ಇಡ್ಲಿ ರೆಡಿ ಆಗ್ತದೆ ಅಲ್ವಾ ಸೊ ಈಗ ನೋಡಿ ಫೈನಲಿ ಓಪನ್ ಆಯಿತು ಇಡ್ಲಿ ಫುಲ್ ರೆಡಿ ಆಗಿದೆ ನೋಡಿ ಈಗ ನಾನು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ ನೋಡಿ ಅದನ್ನ ಈಗ ನಾವು ತೆಗಿಬೇಕು ಓಕೆ ಅಲ್ಲಿ ಪ್ಲೇಟಿಂಗ್ ಎಲ್ಲ ಆಗಿದೆ ಅಲ್ಲ ಈಗ ನೋಡಿ ನಿಮಗೆ ಅದನ್ನು ನಾವು ಕಟ್ ಮಾಡಿ ತೋರಿಸ್ತೇವೆ ಓಕೆ ವಾವ್ ನೋಡಿ ಈಗ ಇರಬೇಕಾಯ್ತಾ ಸೊ ಟೇಸ್ಟ್ ಕೂಡ ಭಾರಿ ಒಳ್ಳೆಯದಾಗಿದೆ ಸೊ ಈಗ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನ್ ಹಾಕಿ ಹೇಗಾಗಿದೆ ಅಂತ ಹೇಳಿ ಫೋಟೋಸನ್ನು ಕೂಡ ಶೇರ್ ಮಾಡಿ ಮತ್ತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಾಕ್ ಮಲ್ಯಾಸ್ ಕಿಚನ್ ಸ್ಟೇ ಹೋಮ್ ಸ್ಟೇ ಸೇಫ್ ಗುಡ್ ಬೈ